ಬೆಳಗಾವಿ ಜಿಲ್ಲೆಯ ತಾಲೂಕು ಎಂದು ಕರೆಯಲ್ಪಡುವ ಬ್ರಿಟಿಷರ ವಿರುದ್ಧ ಕ್ರಾಂತಿಯ ಕಿಚ್ಚಣ್ಣೆ ಹೊತ್ತಿಸಿ ರಾಷ್ಟ್ರಮಟ್ಟದಲ್ಲಿ ಹೋರಾಡಿ ಕಿತ್ತೂರು ನಾಡಿಗೆ ಒಂದು ಮೆರಗಣ್ಣ ತಂದುಕೊಟ್ಟ ಕಿತ್ತೂರು ಚನ್ನಮ್ಮನ ನಾಡಿನಲ್ಲಿ ಇದೇ ತಿಂಗಳು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಂದು ಮತ್ತು ಇಪ್ಪತ್ತೈದನೇ ತಾರೀಖಿನಂದು ಕಿತ್ತೂರು ಉತ್ಸವದ ಪೂರ್ವ ಸಿದ್ಧತೆಗಳು ಬರದಿಂದ ಸಾಗುತ್ತಿವೆ ವೇದಿಕೆಯ ಅಲಂಕಾರ ಹಾಗೂ ಗಣ್ಯರ ಗ್ಯಾಲರಿ ಉತ್ಸವಕ್ಕೆ ಬರುವ ಜನರ ಆಸನಗಳ ಇರಬಹುದು ಹಾಗೂ ಇನ್ನೂ ಅನೇಕ ಸಿದ್ದತೆಯನ್ನ ಬರದಿಂದ ಸಾಗಿಸಲಾಗುತ್ತಿದೆ ಇದೇ ವೇಳೆ ನಮ್ಮ ನ್ಯೂಸ್ ತಂಡದೊಂದಿಗೆ ಮಾತನಾಡಿದ ಕಿತ್ತೂರು ದಂಡಾಧಿಕಾರಿಗಳಾದ ಸೋಮಲಿಂಗಪ್ಪ ಹಾಲಗಿಯವರು ಉತ್ಸವದ ಪೂರ್ವ ಸಿದ್ಧತೆ ಬಗ್ಗೆ ಹಾಗೂ ಇದೇ ದಿನಾಂಕ ಇಪ್ಪತ್ಮೂರು ಮತ್ತು ಇದರ ಸಂಜೆ ಏಳು ಗಂಟೆಗೆ ಕರ್ನಾಟಕದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾಗೂ ಅನೇಕ ಗಣ್ಯರಿಂದ ವಿದ್ಯುಕ್ತ ಚಾಲನೆ ದೊರೆಯಲಾಗುವುದು ಎಂದು ಹೇಳಿದ್ದಾರೆ ಈ ಬಾರಿ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚಿನ ಜನ ಸೇರುವ ಸಾಧ್ಯತೆ ಇದ್ದು ಈ ಉತ್ಸವ ಕೋವಿಡ್ ನಿಯಮಾವಳಿಗಳ ಪಾಲನೆಯೊಂದಿಗೆ ಎರಡು ದಿನಗಳ ಕಾಲ ನಡೆಯಲಿದೆ ಎಂದಿದ್ದಾರೆ ಜನರು ಯಾವುದೇ ಗಲಾಟೆ ಮಾಡದೆ ಉತ್ಸವ ಆಚರಣೆ ಮಾಡಿ ಮತ್ತೊಮ್ಮೆ ಚೆನ್ನಮ್ಮನ ಹೆಸರು ಉಳಿಸೋಣ ಎಂದಿದ್ದಾರೆ ರಿಪೋರ್ಟ್ ಕರ್ನಾಟಕ ಸೂಪರ್ಫಾಸ್ಟ್ ನ್ಯೂಸ್ ಕಿತ್ತೂರು ಪರ್ಸೆಂಟ್ ಎಲ್ಲ ವೇದಿಕೆ ಆಯಿತು ನಮ್ಮ ಕಿತ್ತೂರು ರೈತಲ್ಲ ಸಜ್ಜುಗೊಂಡಿದೆ ಈಗ ನಾಳೆ ನಮ್ಮ ಏಳು ಗಂಟೆಗೆ ಸೇಮ್ ಅವರು ಬಂದು ಉದ್ಘಾಟನೆ ಮಾಡ್ತಾರೆ ಅದಕ್ಕಿಂತ ಮುಂಚೆ ಬೆಳಗ್ಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಮೆರವಣಿಗೆ ರೂಪಕರಣ ಉದ್ಘಾಟನೆ ಮಾಡಿ ಚಾಲನೆ ಕೊಡ್ತಾರೆ ನಂತರ ಏಳು ಗಂಟೆಗೆ ಬಂದು ವೇದಿಕೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಲಿದ್ದಾರೆ ಈಗ ನಾವು ಹಿಂದೆ ಎಲ್ಲ ನೋಡಿದಾಗ ಒಂದು ಐವತ್ತು ಸಾವಿರದಿಂದ ವರೆಗೆ ಸೇರಿದೆ ಈ ವರ್ಷನೂ ಅಷ್ಟೇ ನಿರೀಕ್ಷೆ ಇದೆ ಬಟ್ ಕೋವಿಡ್ ಇರೋದ್ರಿಂದ ನಾವು ಕೋವಿಡ್ ನಿಯಮ ಪಾಲನೆ ಮಾಡಿಕೊಂಡು ಅದನ್ನ ನೋಡ್ಕೊಳ್ತಾ ಇದ್ದೀವಿ ಬರ್ತಾರೆ ಸರ್ ಖಂಡಿತ ಬರ್ತಾರೆ ಓಕೆ ಸರ್ ಅವರು ಬರ್ತಾರೆ ಟಿ ಪಿ ಒಂದಿದೆ ಬರ್ತಾರೆ ಓಕೆ ಸರ್ ಅಂಗವಾಗಿ ಏನ್ ಹಾಕಿ ಬಯಸ್ತಾರೆ ಕಿತ್ತೂರು ಉತ್ಸವ ಅದು ಅವ್ರ ಉತ್ಸವ ಇದು ನಾವು ಕಿತ್ತೂರು ಜನತೆಗೆ ಏನಂತ ಹೇಳಿದ್ರೆ ಎಲ್ಲರೂ ಉತ್ಸವ ಇದು ನಮ್ಮ ಅಭಿವೃದ್ಧಿ ಅಲ್ಲ ಎಲ್ಲರೂ ಉತ್ಸವ ಎಲ್ಲರೂ ಸೇರಿ ವಿಜೃ ಆಚರಿಸೋಣ ಯಾವುದೇ ಕಲಾಟ ಆಗಲಿ ಮತ್ತೊಂದಕ್ಕೆ ಅವಕಾಶ ಕೊಡೋಣ ವಿಜಯ ಆಚರಣೆ ಮಾಡಿ ಚೆನ್ನಮ್ಮನ ನೆನಪು ಮತ್ತೊಂದು ಸರಿ ತರೋಣ ಅಂತ ಹೇಳ್ತಾ ಇದ್ದೀನಿ ಯು